ಸ್ನೇಹಿತರೆ, ಇದೇ 9ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೂ ಬ್ಯಾಂಗ್ವುಡ್ನಲ್ಲಿ 13ನೇ ಆನಿವರ್ಸರಿ ಸೇಲ್ ನಡೀತಾ ಇದೆ. ಸೊ ಈ ಒಂದು ಆನಿವರ್ಸರಿ ಸೇಲ್ನಲ್ಲಿ ಭಾರೀ ಪ್ರಮಾಣದ ಡಿಸ್ಕೌಂಟ್ನಲ್ಲಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಮತ್ತು ಮೊಬೈಲ್ ಫೋನ್ಗಳು ಸಿಗ್ತಾ ಇದೆ. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಆನಿವರ್ಸರಿ ಸೇಲ್ನ ಲಿಂಕನ್ನು ಕೊಟ್ಟಿದ್ದೇವೆ, ಅದರ ಮೂಲಕ ನೀವು ಒಂದು ಆಫರ್ಸ್ಗಳನ್ನ ಚೆಕ್ ಮಾಡಬಹುದು. ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ವಾಟ್ಸಪ್ಪನ್ನು ಯೂಸ್ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಅಪ್ಲಿಕೇಶನ್ಸ್ಗಳನ್ನು ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಿಸ್ ಮಾಡಿದ ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡಿದ ವಿಡಿಯೋನ ಮೊದಲು ಲೈಕ್ ಮಾಡಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ, ತುಂಬ ಜನ ವಾಟ್ಸಪ್ನಲ್ಲಿ ಚಾಟ್ ಮಾಡ್ತಾ ಇರ್ತೀರ. ಕೆಲವು ಸಾರಿ ನೀವು ಆಫ್ಲೈನಲ್ಲಿ ಇದ್ದಾಗ ಅಥವಾ ನೀವು ವಾಟ್ಸಪ್ನ ಯೂಸ್ ಮಾಡದೇ ಇದ್ದಾಗ ಯಾರಾದರೂ ನಿಮಗೆ SMS ಮಾಡ್ತಾರೆ ಅಥವಾ ಫೋಟೋ ಕಳಿಸ್ತಾರೆ. ಅದಾದ ನಂತರ ಅದು ಒನ್ ಮಿನಿಟು ಅಥವಾ 2 ಮಿನಿಟ್ಸ್ ಆದಮೇಲೆ ಆ ಒಂದು ಮೆಸೇಜನ್ನು ಡಿಲೀಟ್ ಮಾಡ್ತಾರೆ ಅಥವಾ ಇಮೇಜನ್ನು ಡಿಲೀಟ್ ಮಾಡ್ತಾರೆ. ಸೊ ಆಗ ನೀವು ಅವ್ರನ್ನ ವಾಪಸ್ ಕೇಳಿದ್ರು ಏನು ಡಿಲೀಟ್ ಮಾಡಿದೆ ಅಂತ ಕೇಳಿದ್ರು, ಅವ್ರು ಹೇಳಲ್ಲ, ಏ ಏನೋ ಬೈ ಮಿಸ್ ಆಗಿ ಬಂದುಬಿಡ್ತು, ಅದಕ್ಕೆ ಡಿಲೀಟ್ ಮಾಡಿದೆ ಅಂತ ಹೇಳ್ತಾರೆ. ಸೊ ಆದರೂ ಒಂಥರ ನಮ್ಗೆ ತಲೆಯಲ್ಲೇನೋ ಹುಳ ಬಿಟ್ಟಂಗೆ ಆಗಿಬಿಡುತ್ತೆ, ಏನು ಡಿಲೀಟ್ ಮಾಡಿದ್ರು ಅಂತ. ಸೊ ಆ ಟೈಮಲ್ಲಿ ಆ ಒಂದು ಡಿಲೀಟ್ ಆಗಿರ್ತಕ್ಕಂಥ ಮೆಸೇಜ್ಗಳು ನೋಡೋಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ಆ್ಯಪ್ ಇದೆ. ಯಾವುದಪ್ಪ ಅಂತಂದರೆ ವ್ಯೂ ಡಿಲೀಟೆಡ್ SMS ಅಥವಾ ವ್ಯೂ ಡಿಲೀಟೆಡ್ ಮೆಸೇಜಸ್ ಅಂತ ಒಂದು ಅಪ್ಲಿಕೇಶನ್ ಇರುವಂಥದ್ದು. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ. ಜಸ್ಟ್ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇದರ ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿದ್ದೀನಿ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನ್ ಮೊದಲು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡ ನಂತರ ಒಂದು ಆಕ್ಸೆಸ್ ಪರ್ಮಿಷನ್ನ ಕೊಡಿ ಆ್ಯಪ್ಗೆ. ನಂತರ ಇಲ್ಲಿ ಡಿಲೀಟೆಡ್ ಇಮೇಜ್ ಅಂತ ಇನ್ನೊಂದು ಆಪ್ಷನ್ ಇದೆ, ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಕೂಡ ಆಕ್ಸೆಸ್ ಪರ್ಮಿಷನ್ನ ಕೊಡಿ. ಸೊ ಈಗ ವಾಟ್ಸಪ್ಗೆ ಬರೋಣ. ಸೊ ನನ್ನ ಒಂದು ಮೊಬೈಲ್ನಲ್ಲಿ 2 ಅಕೌಂಟ್ ಇದೆ, ಒಂದು ಬಿಸ್ನೆಸ್ ಅಕೌಂಟ್ ಇದೆ, ಇನ್ನೊಂದು ನಾರ್ಮಲ್ ವಾಟ್ಸಪ್ ಇದೆ. ಸೊ ಅಲ್ಲಿ ಕನ್ಫ್ಯೂಸ್ ಮಾಡ್ಕೋಬಿಡಿ, 2 ನಂಬರ್ನ ಒಂದು ವಾಟ್ಸಪ್ ಇದೇ ಒಂದು ಫೋನಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಒಂದು ಬಿಸ್ನೆಸ್ ಅಕೌಂಟಿಂದ ನಾನೀಗ ನನ್ನ ಒಂದು ವಾಟ್ಸಪ್ಗೆ ನಾನು ಹಾಯ್ ಅಂತ ಮೆಸೇಜ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇಲ್ಲ, ಹಾಯ್ ಇದ್ದೀರ ಅಂತ ಮೆಸೇಜ್ ಮಾಡಿದೆ. ಸೊ ಈಗ ಮೇಲೆ ನೋಡ್ತಾ ಇದ್ರೆ ಒಂದು ಪಾಪಪ್ ಅಂತ ಈಗ ನನ್ನ ಒಂದು ವಾಟ್ಸಪ್ಗೆ. ಸೊ ನಾನು ಏನು ಮಾಡ್ತೀನಿ ಅಂದರೆ ಈಗ ಇದನ್ನ ಡಿಲೀಟ್ ಮಾಡ್ತೀನಿ. ಈಗ ಡಿಲೀಟ್ ಫಾರ್ ಎವ್ರಿ ಒನ್ ಅಂತ ಇದೆಯಲ್ಲ, ಸೊ ಇಲ್ಲಿ ನೋಡ್ತಾ ಇದ್ರೆ ಡಿಲೀಟ್ ಫಾರ್ ಎವ್ರಿ ಒನ್ ಕ್ಲಿಕ್ ಮಾಡಿಬಿಟ್ಟು ನಾನು ಈಗ ಮೆಸೇಜನ್ನು ನಾನು ಇಲ್ಲಿ ಡಿಲೀಟ್ ಮಾಡಿದೆ. ಡಿಲೀಟ್ ಮಾಡಿದ ತಕ್ಷಣವೇ ಸೊ ನಾನು ಆವಾಗಲೇ ಒಂದು ಹೊಸ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ವಲ್ಲ, ಅಲ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅಲ್ಲಿ ನೋಡ್ತಾ ಇದ್ರೆ ಡಿಲೀಟೆಡ್ SMS ಒಂದು ಮೆಸೇಜ್ಗಳು ನಿಮಗೆ ರಿಫ್ಲೆಕ್ಟ್ ಆಗ್ತಾ ಇದೆ. ನೋಡ್ತಾ ಇಲ್ಲ, ಹಾಯ್ ಇದ್ದೀರ ಅಂತ ಇದೆಯಲ್ಲ, ಸೊ ಇಲ್ಲಿ ರಿಫ್ಲೆಕ್ಟ್ ಆಯಿತು. ಬಟ್ ಈಗ ನಾವು ನನ್ನ ಒಂದು ವಾಟ್ಸಪ್ ನಾನು ಓಪನ್ ಮಾಡಿದರೆ ಸೊ ಆ ಒಂದು ಮೆಸೇಜ್ ಅಲ್ಲಿ ಇರಲ್ಲ, ಡಿಲೀಟ್ ಆಗಿರುತ್ತೆ, ಅಂದರೆ ಡಿಲೀಟೆಡ್ ಅಂತ ತೋರಿಸುತ್ತೆ. ಬಟ್ ಅಲ್ಲಿ ನಮಗೆ ಡಿಲೀಟ್ ಆದ SMS ನಮಗೆ ಪಾಪಪ್ ಮೂಲಕ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರೆ ದಿಸ್ ಮೆಸೇಜ್ ಹ್ಯಾಸ್ ಬೀನ್ ಡಿಲೀಟೆಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗೆ ತುಂಬ ಯೂಸ್ಫುಲ್ ಆಗುತ್ತೆ ಇದು. ಈಗ ಒಂದು ಇಮೇಜನ್ನು ಕಳಿಸಿ ನೋಡೋಣ, ಒಂದು ಇಮೇಜನ್ನು ಕಳಿಸ್ಬಿಟ್ಟು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಅಲ್ಲಿ ನೋಡ್ತಾ ಇದ್ರೆ ನನ್ನದು ಬಿಸ್ನೆಸ್ ಅಕೌಂಟಿಂದ ನಾನೀಗ ಒಂದು ಇಮೇಜನ್ನು ಕಳಿಸ್ತಾ ಇದ್ದೀನಿ. ಸೊ ಅಲ್ಲಿ ನೋಡ್ತಾ ಇದ್ರೆ ಒಂದು ಓಕೆ ಒಂದು ವಾಷಿಂಗ್ ಮೆಷಿನ್ ಇಮೇಜನ್ನು ನಾನು ಇಲ್ಲಿ ಕಳಿಸ್ತಾ ಇದ್ದೀನಿ. ಕಳಿಸಿದ ತಕ್ಷಣ ಇಲ್ಲಿ ಡಿಲೀಟ್ ಮಾಡ್ತೀನಿ, ನೋಡೋಣ ಅದು ಯಾವ ರೀತಿ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂತ. ನೋಡ್ತಾ ಇರಲಿ, ನಾನು SMS ಅಂದರೆ ಸಾರಿ ಇಲ್ಲಿ ಒಂದು ಇಮೇಜನ್ನು ಕಳಿಸಿದೆ, ಅಲ್ಲೂ ರಿಫ್ಲೆಕ್ಟ್ ಆಯಿತು, ಇಲ್ಲಿ ಪಾಪಪ್ ಬಂತು. ಇಲ್ಲಿ ನೋಡ್ತಾ ಇದ್ರೆ ನಾನೀಗ ಡಿಲೀಟ್ ಮಾಡ್ತಾ ಇದ್ದೀನಿ ಇದನ್ನ. ಸೊ ಓಕೆ, ಡಿಲೀಟ್ ಫಾರ್ ಎವ್ರಿ ಒನ್. ಡಿಲೀಟ್ ಮಾಡಿದ ತಕ್ಷಣ ಈಗ ನಾನು ಆ ಒಂದು ಅಪ್ಲಿಕೇಶನ್ಗೆ ಹೋಗೋಣ. ಈಗ ಯಾವುದು ವ್ಯೂ ಡಿಲೀಟೆಡ್ SMS ಮೆಸೇಜ್ ಅಂತ ಇದೆಯಲ್ಲ, ಅಲ್ಲಿ ಹೋಗೋಣ ಈಗ. ಸೊ ಅಲ್ಲಿ ಈ ಒಂದು ಡಿಲೀಟ್ ಆಗಿರ್ತಕ್ಕಂಥ ಒಂದು ಇಮೇಜ್ ನಮಗೆ ಕಾಣುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಡಿಲೀಟ್ ಆಗಿದೆ ಈಗ ಮೇನ್ ವಾಟ್ಸಪ್ನಲ್ಲಿ. ಸೊ ನಾನೀಗ ಆ ಒಂದು ಆ್ಯಪನ್ನು ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾರೆ ವ್ಯೂ ಡಿಲೀಟೆಡ್ ಇಮೇಜ್ ಅಂತ ಆ್ಯಪ್ ಇದೆ, ಅದನ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಒಂದ್ಸರಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಆವಾಗಲೇ ಆಕ್ಸೆಸ್ ಪರ್ಮಿಷನ್ ಕೊಟ್ಟಿದ್ರೆ ಡಿಲೀಟ್ ಇಮೇಜ್ ಅಂತ. ಸೊ ಅದ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇದ್ದೀರ, ಇಲ್ಲಿ ನಮಗೆ ಕಾಣ್ತಾ ಇದೆ ಡಿಲೀಟ್ ಆಗಿರ್ತಕ್ಕಂಥ ಒಂದು ಇಮೇಜ್ ಇಲ್ಲಿ ಕಾಣ್ತಾ ಇದೆ. ಇವಾಗ ನೆಕ್ಸ್ಟ್ ಅಪ್ಲಿಕೇಶನ್ ನೋಡೋಣ, ಡೈರೆಕ್ಟ್ ಚಾಟ್ ಅಂತ. ಸೊ ಇದು ಡೈರೆಕ್ಟ್ ಚಾಟ್ ಆ್ಯಪ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ನೀವು ತುಂಬ ಜನ ವಾಟ್ಸಪ್ನಲ್ಲಿ ಚಾಟ್ ಮಾಡ್ತಾ ಇರ್ತೀರ, ಫೇಸ್ಬುಕ್ಕಲ್ಲಿ ಚಾಟ್ ಮಾಡ್ತಾ ಇರ್ತೀರ, ಹೈಕಲ್ಲಿ ಮಾಡ್ತಾ ಇರ್ತೀರ. ಸೊ ಇದೇ ರೀತಿಯಾಗಿ ಒಂದು ಬೇರೆ ಬೇರೆ ಒಂದು ಮೆಸೆಂಜರ್ಗಳಲ್ಲಿ ಚಾಟ್ ಮಾಡ್ತಾ ಇರ್ತೀರ. ಬಟ್ ನೀವು ಅಲ್ಲಿ ಚಾಟ್ ಮಾಡುವಾಗ ಎಸ್ಪೆಷಲಿ ವಾಟ್ಸಪ್ನಲ್ಲಿ ನೀವು ಚಾಟ್ ಮಾಡುವಾಗ ಆನ್ಲೈನ್ ಅಂತ ಮೇಲೆ ತೋರಿಸ್ತಾ ಇರುತ್ತೆ. ಸೊ ಆಗ ನಿಮಗೆ ಆನ್ಲೈನ್ ಅಂತ ತೋರಿಸೋದು ನಿಮ್ಗೆ ಒಂದೊಂದ್ಸರಿ ಕಿರಿಕಿರಿ ಆಗಿರ್ತಾ ಇರುತ್ತೆ, ಯಾಕಂದರೆ ನೀವು ಏನಾದರೂ ಇಂಪಾರ್ಟೆಂಟ್ ಕನ್ವರ್ಸೇಷನ್ ಮಾಡುವಾಗ ತುಂಬ ಜನ ಪಿಂಗ್ ಮಾಡಿ ಮಾಡಿ ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಈ ಒಂದು ಅಪ್ಲಿಕೇಶನ್ ನಿಮಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಅಪ್ಲಿಕೇಶನ್ನ ನೇರವಾದ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಆಕ್ಸೆಸ್ ಪರ್ಮಿಷನ್ ಕೊಡಿ, ಜಸ್ಟ್ ಅಷ್ಟೇ, ಜಸ್ಟ್ ಇನ್ಸ್ಟಾಲ್ ಮಾಡಿ ಅದನ್ನ ಕೈ ಬಿಟ್ಬಿಡಿ. ನೆಕ್ಸ್ಟ್ ನಿಮಗೆ ಬರುವ ಒಂದು ವಾಟ್ಸಪ್ SMS ಬಂದ ತಕ್ಷಣವೇ ಇಲ್ಲಿ ಒಂದು ಪಾಪಪ್ ಬರುತ್ತೆ ನಿಮಗೆ. ಯಾವ ರೀತಿ ಅಂತಂದರೆ, ನೀವು ಒಂದು ಫೇಸ್ಬುಕ್ ಮೆಸೆಂಜರ್ ಪಾಪಪ್ ಬರುತ್ತಲ್ಲ, ಆ ರೀತಿಗೆ ಒಂದು ಪಾಪಪ್ ಬರುತ್ತೆ. ಸೊ ಅದ್ರ ಮೂಲಕ ನೀವು ಚಾಟ್ ಮಾಡಿದರೆ ನೀವು ವಾಟ್ಸಪ್ನಲ್ಲಿ ನಿಮಗೆ ಆಫ್ಲೈನ್ ತೋರಿಸ್ತಾ ಇರುತ್ತೆ, ಬಟ್ ನಿಮ್ಮ ಕನ್ವರ್ಸೇಷನಲ್ಲಿ ನಡೀತಾ ಇರುತ್ತೆ. ಇದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಆ್ಯಪನ್ನು ನೋಡೋಣ. ತುಂಬ ಜನ ಯೂಸ್ ಮಾಡ್ತಾ ಇರ್ತೀರ, ಆಲ್ರೆಡಿ ಮಾಡ್ತಾ ಇದ್ದೀರ ಇದನ್ನ. ಯಾವುದು ಅಂತ ನೋಡಿದ್ರೆ MX ಪ್ಲೇಯರ್.
ಎಮ್ ಎಕ್ಸ್ ಪ್ಲೇಯರ್ಗೂ ವಾಟ್ಸಪ್ಗೂ ಏನು ರಿಲೇಟ್ ಅಂತ ನೀವು ಕೇಳ್ಬೋದು. ಸೊ ನೀವೇನಾದರೂ ಆಲ್ರೆಡಿ ಎಮ್ ಎಕ್ಸ್ ಪ್ಲೇಯರನ್ನು ಯೂಸ್ ಮಾಡ್ತಾ ಇದ್ದರೆ ಒಂದ್ಸರಿ ಆ್ಯಪನ್ನು ಅಪ್ಡೇಟ್ ಮಾಡಿ, ನಿಮ್ಮ ಮೊಬೈಲ್ ಫೋನಲ್ಲಿ ಎಮ್ ಎಕ್ಸ್ ಪ್ಲೇಯರ್ ಇಲ್ಲ ಅಂತಂದರೆ ಈ ಕೂಡೆಲ್ಲ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಂದು ಹೊಸ ಆಪ್ಷನ್ ಬಿಟ್ಟಿದ್ದಾರೆ, ಏನಪ್ಪ ಅಂತಂದರೆ ನಿಮ್ಮ ಒಂದು ವಾಟ್ಸಪ್ನಲ್ಲಿ ನಿಮ್ಮ ಒಂದು ಸ್ನೇಹಿತರ ಸ್ಟೇಟಸನ್ನು ನೀವು ನೇರವಾಗಿ ನಿಮ್ಮ ಮೊಬೈಲ್ ಫೋನಲ್ಲಿ ಸೇವ್ ಮಾಡುವ ಒಂದು ಆಪ್ಷನ್ ಇದೆ, ಫಸ್ಟ್ಗೆ ಇದೆ ನೋಡಿ ಈ ಒಂದು ಆಪ್ಷನ್ನು. ಸೊ ನಿಮ್ಮ ಒಂದು ಫ್ರೆಂಡ್ಸ್ ಏನಾದರೂ ವಾಟ್ಸಪ್ ಸ್ಟೇಟಸ್ ಇಟ್ಟಾಗ ನಿಮ್ಗೆ ತುಂಬ ಇಷ್ಟ ಆಗಿಬಿಡುತ್ತೆ. ಸೊ ಅವ್ರು ನೀವು ಒಂದೊಂದ್ಸರಿ ಅವ್ರನ್ನೇನು ಕೇಳಬೇಕು ಬಿಡು ಅನ್ನೋ ಒಂದು ಮನೋಭಾವನೆ ಕೂಡ ಬರುತ್ತೆ. ಆ ಟೈಮಲ್ಲಿ ಈ ಒಂದು ಟ್ರಿಕ್ಸ್ ತುಂಬ ಯೂಸ್ಫುಲ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಇಟ್ಟಿರ್ತಕ್ಕಂಥ ಪ್ರತಿಯೊಂದು ಸ್ಟೇಟಸನ್ನು ನೇರವಾಗಿ ನಿಮ್ಮ ಮೊಬೈಲ್ ಫೋನ್ಗೆ ಒಂದು ಎಮ್ ಎಕ್ಸ್ ಪ್ಲೇಯರ್ ಮೂಲಕ ನೀವು ಸೇವ್ ಮಾಡ್ಬೋದು. ಸೊ ಹಾಗಾದರೆ ನೆಕ್ಸ್ಟ್ ಆ್ಯಪನ್ನು ನೋಡೋಣ. ತುಂಬ ಬೆಸ್ಟ್ ಮತ್ತು ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಆ್ಯಪ್ ಅಂತ ಹೇಳ್ಬೋದು. ನೀವೇನಾದರೂ ಸ್ಟೂಡೆಂಟ್ಸ್ ಆಗಿದ್ದರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಓದ್ತಾ ಇದ್ದರೆ ನ್ಯೂಸ್ ಪೇಪರನ್ನು ಪ್ರತಿಯೊಬ್ಬರು ಓದ್ತಾ ಇರ್ತಾರೆ ಪ್ರತಿದಿನ. ಸೊ ಪ್ರಜಾವಾಣಿ ಆಗಿರ್ಬೋದು, ಸಾಹಿತ್ಯ ಕರ್ನಾಟಕ ಆಗಿರ್ಬೋದು, ವಿಜಯವಾಣಿ ಆಗಿರ್ಬೋದು, ಯಾವುದೇ ಒಂದು ಪೇಪರ್ಸನ್ನು ಪ್ರತಿದಿನ ಓದ್ತಾ ಇರ್ತೀರ. ಸೊ ಆ ಒಂದು ಪೇಪರನ್ನು ನೀವು ಒಂದು ಮೊಬೈಲ್ ಫೋನಲ್ಲೇ ನೀವು ಓದ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರೆ ಒನ್ ನ್ಯೂಸ್ ಅಂತ ಒಂದು ಆ್ಯಪ್ ಇದೆ. ಈ ಒಂದು ಅಪ್ಲಿಕೇಶನ್ ಮೊದಲು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೇರವಾದ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿದ್ದೇನೆ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಓಪನ್ ಮಾಡಿ, ಓಪನ್ ಮಾಡಿದ ನಂತರ ಇಲ್ಲಿ ನೋಡ್ತಾ ಇದ್ರೆ ನ್ಯೂಸ್ ಪೇಪರ್ ಅಂತ ಒಂದು ಆಪ್ಷನ್ ಇದೆ. ಅದಾದ ನಂತರ ಎಲ್ಲ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ನ್ಯೂಸ್ ಪೇಪರಲ್ಲಿ ಸಿಗುತ್ತೆ. ಕನ್ನಡ ಸೆಲೆಕ್ಟ್ ಮಾಡಿ, ಇಲ್ಲಿ ನೋಡ್ತಾ ಇದ್ರೆ ಪ್ರಜಾವಾಣಿ, ಉದಯವಾಣಿ, ಸಾಹಿತ್ಯ ಕರ್ನಾಟಕ ಪ್ರತಿಯೊಂದು ಕನ್ನಡ ನ್ಯೂಸ್ ಪೇಪರಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಜಸ್ಟ್ ಒಂದು ಕ್ಲಿಕ್ ಮಾಡಿಬಿಟ್ಟು ಈ ಒಂದು ನ್ಯೂಸನ್ನು ನೀವು ಇಲ್ಲಿ ಓದ್ಬೋದು. ಸೊ ಈ ಒಂದು ನಾಲ್ಕು ಅಪ್ಲಿಕೇಶನ್ಸ್ಗಳು ನಿಮಗೆ ತುಂಬ ಯೂಸ್ಫುಲ್ ಆಯಿತು ಅನ್ಕೋತೀನಿ. ಸೊ ಇನ್ನೂ ಹೆಚ್ಚಿನ ಟ್ರಿಕ್ಸನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ. ನಿಮಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಗಿತ್ತು ಅಂತಂದರೆ ಮಿಸ್ ಮಾಡಿದ ಒಂದು ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ಒಂದು ವೀಡಿಯೋನ ಈ ಕೂಡಲೇ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಸೊ ಇನ್ನೂ ಲೈಕ್ ಮಾಡಿಲ್ವಾ, ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡೋದ್ರಿಂದ ನಮಗೆ ತುಂಬ ಮೋಟಿವೇಶನ್ ಬರುತ್ತೆ, ನೆಕ್ಸ್ಟ್ ವೀಡಿಯೋ ಕ್ರಿಯೇಟ್ ಮಾಡೋಕ್ಕೆ ಹುಮ್ಮಸ್ ಬರುತ್ತೆ. ಸೊ ಇದರಿಂದ ನಮಗೇನು ದುಡ್ಡು ಬರಲ್ಲ, ಬಟ್ ನೀವು ಒಂದು ಲೈಕ್ಸಿಂದ ನಮಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಸಿಗೋಣ ಮತ್ತೆ ಮುಂದಿನ ನೋಡೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್.